ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ ಸಬರದ ಅವರು ರಚಿಸಿದ ರಾಯಚೂರು ಜಿಲ್ಲೆಯ ತತ್ವ ಪದಕಾರರು ಕೃತಿಯ ಲೋಕಾರ್ಪಣೆ ಡಿಸೆಂಬರ್ 10ರಂದು ನಗರದ ಕನ್ನಡ ಭವನದಲ್ಲಿ ನಡೆಯಲಿದೆ ಎಂದು ಕಸಪ ಜಿಲ್ಲಾ ಕೋಶಾಧ್ಯಕ್ಷ ತಾಯಪ್ಪ ಬಿ ಹೊಸೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಘೋಷರಾಜ್ ನೆರವೇರಿಸಲಿದ್ದಾರೆ. ಕೃತಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಾಹಿತಿ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಕಸಪ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ವಹಿಸಲಿದ್ದು, ಹಿರಿಯ ಸಾಹಿತಿ ಡಾಕ್ಟರ್ ಚನ್ನಬಸವ ಹಿರೇಮಠ ಕೃತಿ ಪರಿಚಯಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ರಾಮಣ್ಣ ಹವಳೆ, ಕಾಳಪ್ಪ ವಿಶ್ವಕರ್ಮ ಅವರನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಸಪ ಮಾಜಿ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಮಸ್ಕಿ, ಕೃತಿಕಾರ ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ್ ಸಬರದ್, ತಾಲೂಕು ಕಸಪ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಕೃತಿ ಪುಸ್ತಕ ಮುದ್ರಣ ದಾನಿಗಳಾದ ಶರಣಗೌಡ ಮಾಲಿಪಾಟೀಲ್ ಮದರ್ಕಲ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನು ಮಾಡಲಿದ್ದೇವೆ. ಗೌರವ ಸನ್ಮಾನವನ್ನು ಶ್ರೀ ರಾಮಣ್ಣ ಹವಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರನ್ನು, ಶ್ರೀ ಕಾಳಪ್ಪ ವಿಶ್ವಕರ್ಮ ಬಡಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇವರನ್ನು ನಾವು ವಿಶೇಷವಾಗಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ ಡಾಕ್ಟರ್ ಬಸವರಾಜ್ ಸಬರಾಜ್ ಕೃತಿಕಾರ ಹಾಗೂ ಹಿರಿಯ ಸಾಹಿತಿಗಳು, ಶ್ರೀ ವೆಂಕಟೇಶ್ ಬೇವಿನಬೆಂಚಿ ಅಧ್ಯಕ್ಷರು ತಾಲೂಕಾ ಕಸಾಪ ರಾಯಚೂರು. ಈ ಸಂದರ್ಭದಲ್ಲಿ ತಾಲೂಕು ಕಸಬಾ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ತಾಯಪ್ಪ ಹೊಸೂರು, ಜಿ ಸುರೇಶ್, ದಾನಮ್ಮ ಸುಭಾಷ್ ಚಂದ್ರ ಥಾಮಸ್, ವಿಎನ್ ಅಕ್ಕಿ, ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು.